ಹಲೋ, ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಜಯಂತೀಸ್ ಕಿಚನ್. ಇವತ್ತು ನಾನು ಕೋರಿಯಂಡರ್ ರೈಸ್, ಕೊತ್ತಂಬರಿ ಸೊಪ್ಪು ರೈಸ್ನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಡಿಫ್ರೆಂಟಾಗಿರುತ್ತೆ. ಮಾಮೂಲಿ ಯಾವಾಗಲೂ ಈರುಳ್ಳಿ ಟೊಮೆಟೊ ಚಿತ್ರಾನ್ನ ಬದಲು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ ಮಾಡೋದು. ಇದು ತುಂಬಾ ಡಿಫ್ರೆಂಟಾಗಿರುತ್ತೆ. ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಬ್ಲಡ್ ಶುಗರ್ ಲೆವೆಲೆಲ್ಲ ಕಂಟ್ರೋಲ್ ಬರುತ್ತೆ. ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು. ತುಂಬ ಡಿಫ್ರೆಂಟಾಗಿರುತ್ತೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಒಂದು ಹ್ಯಾಂಡ್ ಫುಲ್ ಅಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಎರಡು ಈರುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಮತ್ತು ತೆಂಗಿನಕಾಯಿ ತುರಿ ಆ ಕಾಲು ಕಪ್ಪು, ಬೇಯಿಸ್ಕೊಂಡಿರೋ ಅವರೆಕಾಳು. ಅವರೆಕಾಳು ಇಲ್ಲ ಅಂದರೆ ನೀವು ಬಟಾಣಿ ಕೂಡ ಬೇಯಿಸ್ಕೊಂಡು ಯೂಸ್ ಮಾಡ್ಕೋಬೋದು. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿ ಆಫ್ ಎತ್ತಿ ಈರುಳ್ಳಿ ಎರಡನ್ನ ಹೆಚ್ಚಿಕೊಳ್ಳಿ. ಈ ಥರ ನೋಡಿ ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಹೆಚ್ಚಿಟ್ಕೊಂಡು ಆಫ್ ಒಂಚೂರು ತೆಗೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗತ್ತದು. ಈಗ ಇದನ್ನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇದನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈಗ ಈ ಥರ ಪೇಸ್ಟ್ ಆಗಿದೆ. ಈಗ ನಾನು ಇದಕ್ಕೆ ತೆಂಗಿನ ತುರಿನ ಇವಾಗ ಆ್ಯಡ್ ಮಾಡ್ತೀನಿ. ನೀವು ಫಸ್ಟೇ ಬೇಕಾದ್ರೂ ಹಾಕ್ಕೋಬೋದು, ಬಟ್ ನಾನು ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಇದನ್ನು ಒಂಚೂರು ಮತ್ತೆ ಮಿಕ್ಸಿಲಿ ಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಈ ಥರ ಪೇಸ್ಟ್ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲನೂ. ಈಗ ಒಂದು ಬಾಂಡ್ಲೆಗೆ 5-6 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಇಂಗು, ಆನಿಯನ್ ಕಟ್ ಮಾಡಿಕೊಂಡು ಆನಿಯನ್ನು ಹಾಕ್ಕೊಳ್ಳಿ. ಈಗ ಅರಿಶಿನ ಒಂಚೂರು ಹಾಕ್ಕೊಂಡು ಮಿಕ್ಸ್ ಮಾಡಿ. ಈಗ ನೋಡಿ, ನಾವು ರುಬ್ಕೊಂಡಿರೋವಂಥದ್ದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡೋದ್ರಿಂದ. ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೈಸು, ಟೇಸ್ಟಿಯಾಗಿರುತ್ತೆ. ಈಗ ಒಂದು ಚೂರು ನೀರು ಹಾಕ್ಕೊಂಡೆ, ಅದು ಮಿಕ್ಸಿಲಿ ಇದ್ದಿದ್ದು ಅಷ್ಟೇ. ಜಾಸ್ತಿ ನೀರು ಹಾಕ್ಕೋಬೇಡಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಬೇಯಿಸ್ಕೊಂಡಿರೋವಂಥ ಅವರೆಕಾಳನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು 5 ಮಿನಿಟ್ಸು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಹಸಿ ಸ್ಮೆಲ್ ಹೋಗೋ ತನಕ ಮಿಕ್ಸ್ ಮಾಡಬೇಕು. ನೋಡಿ, ಈಗ 5 ಮಿನಿಟ್ಸು ನಾನು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಈ ಥರ ಆಗಿದೆ, ಈಗ ನಾನು ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ರೆಡಿಯಾಗಿದೆ. ಈಗ ಆಫ್ ಮಾಡ್ಕೋಬೇಕು. ಇದಾದಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಸ್ವಲ್ಪ ಎತ್ತಿಟ್ಕೊಳ್ಳಿ. ಜಾಸ್ತಿ ಆದರೆ ನೆಕ್ಸ್ಟ್ ಡೇನೂ ನೀವು ಯೂಸ್ ಮಾಡ್ಕೋಬೋದು ಅದನ್ನ. ನಾನೀಗ ರೈಸ್ ಮಾಡಿಟ್ಕೊಂಡಿದ್ದೀನಿ, ಅದು ಆರಿದೆ ರೈಸು. ಈಗ ರೈಸ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡು, ನೀವು ಇನ್ನೂ ಬೇಕಾದ್ರೆ ಉದ್ರಾಗಿ ಮಾಡ್ಕೋಬೋದು ರೈಸ್ನ. ನೋಡಿ, ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೂಪರಾಗಿರುತ್ತೆ, ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡಿ, ಯಮ್ಮಿಯಾಗಿದೆ, ರೆಡಿಯಾಗಿದೆ. ವಾವ್, ಸೂಪರ್. ನೀವು ಎಲ್ಲರೂ ಟ್ರೈ ಮಾಡಿ ನೋಡಿ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇಮ್ಯುನಿಟಿ ಕೂಡ ಒಳ್ಳೆಯದು ಕೊತ್ತಂಬರಿ ಸೊಪ್ಪು. ನೋಡಿ, ಈಗ ಸೂಪರಾಗಿ ರೆಡಿಯಾಗಿದೆ. ಲಂಚ್ ಬಾಕ್ಸ್ಗೆ ಮಾಡೋದಕ್ಕೂ ಮಾರ್ನಿಂಗ್ ತುಂಬಾ ಈಸಿ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.